ಹೆಲೋ ಫ್ರೆಂಡ್ಸ್, ಇವತ್ತು ಸ್ವಲ್ಪ ದಿನಗಳಿಂದ ಸಿಕ್ಕಾಪಟ್ಟೆ ಸದ್ ಮಾಡಿದಂತಹ ಬಾಲಿವುಡ್ ಅಂಗಳದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಲ್ಸೋ ಮೋಸ್ಟ್ ಡಿಸ್ಕಸ್ಡ್ ಸಿನಿಮಾ ಬ್ರಹ್ಮಾಸ್ತ್ರ ರಿಲೀಸ್ ಆಗಿದೆ. ಬನ್ನಿ, ಆ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸಿನಿಮಾ ಕ್ರಿಯೇಟ್ ಮಾಡಿದಂತಹ ಎಕ್ಸ್ಪೆಕ್ಟೇಷನ್ನ ಉಳಿಸ್ಕೊಂಡಿದ್ಯಾ ಇಲ್ವಾ ಅಂತ ನೋಡ್ಕೊಂಬರೋಣ. ರಿವ್ಯೂ ಬರ್ತಿರೋದು ನಿತಿನ್. ಫಸ್ಟ್ಲಿ, ಈ ಸಿನಿಮಾ ಬಗ್ಗೆ ಆಲ್ರೆಡಿ ಸಿಕ್ಕಾಪಟ್ಟೆ ರಿವ್ಯೂಗಳು ಹರಿದಾಡ್ತಾ ಇದೆ. ಸಿನಿಮಾ ನೋಡಿರಲಿ ನೋಡದೇ ಇರಲಿ, ಸಿನಿಮಾ ರಿವ್ಯೂ ಅಂತೂ ಕೊಡ್ತಿದ್ದಾರೆ. ಒಂದು ಪಂಗಡ ಈ ಸಿನಿಮಾ ವರ್ಸ್ಟು ವೇಸ್ಟು ಅಂತ ಹೇಳ್ತಿದ್ರೆ, ಮತ್ತೆ ಇನ್ನೊಂದು ಪಂಗಡ ಇದು ಅಲ್ಟಿಮೇಟ್ ಅಂಡ್ ಬೆಸ್ಟ್ ಸಿನಿಮಾ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನಮ್ಗನ್ಸಿದ್ದಿಷ್ಟೇ, ಸಿನಿಮಾ ಖಂಡಿತ ಹೇಟರ್ಸ್ ಹೇಳೋ ಥರ ಇಲ್ಲ. ಇಟ್ ಈಸ್ ನಾಟ್ ದ ವರ್ಸ್ಟ್ ಸಿನಿಮಾ, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ನಾಟ್ ದ ಬೆಸ್ಟ್ ಸಿನಿಮಾ ಆಲ್ಸೋ. ಸಿನಿಮಾದಲ್ಲಿ ಖಂಡಿತ ಎಷ್ಟೊಂದು ಫ್ಲಾಸ್ ಇದೆ, ಕೆಲವು ಸೀನ್ಸ್ಗಳನ್ನ ಇನ್ನಷ್ಟು ಎಫೆಕ್ಟಿವ್ ಆಗಿ ತೆಗಿಬೋದಿತ್ತು. ಹಾಗಂತ ಸಿನಿಮಾ ಕಳಪೆ ಆಗಂತೂ ಇಲ್ಲ, ಮೈ ಜುಮ್ ಅನ್ಸುವಂತಹ ಸೀನ್ಗಳು ಕೂಡ ಸಿನಿಮಾದಲ್ಲಿದೆ. ಅಂಡ್ ಮೇಜರ್ಲಿ ಹೋಲ್ ಸಿನಿಮಾ ಫೇಕ್ ಅನ್ಸಲ್ಲ, ದೇ ಹ್ಯಾವ್ ಕ್ರಿಯೇಟೆಡ್ ಅಂಡ್ ಮೈಂಟೈನ್ ದಟ್ ಇನ್ ವಿಜುವಲ್ ಎಫೆಕ್ಟ್ಸ್. ಸೊ ಇದರ ಪ್ಲಸ್ ಮತ್ತು ಮೈನಸ್ಗಳನ್ನ ನೀವು ಕೇಳ್ತಾ ನಿಮ್ಗೊಂದು ಕ್ಲಾರಿಟಿ ಸಿಗಬಹುದು. ಪ್ಲಾಟ್, ಸಿನಿಮಾದ ಪ್ಲಾಟ್ನ ಟ್ರೈಲರ್ನಲ್ಲೇ ನಮಗೆ ಸಿನಿಮಾ ಟೀಮ್ ಅವರು ಬಿಟ್ಕೊಟ್ಟಿದ್ದಾರೆ. ಇದು ಹಿಂದೂ ಪುರಾಣಗಳಲ್ಲಿರುವಂತಹ ದಿವ್ಯ ಶಕ್ತಿಗಳು, ಅಂದರೆ ಅಸ್ತ್ರಗಳನ್ನ ಆಧಾರವಾಗಿಟ್ಕೊಂಡು ಅದು ಈಗ ಇದ್ರೆ ಅದರಿಂದ ಕ್ರಿಯೇಟ್ ಆಗ್ತಿದ್ದಂತಹ ಶಕ್ತಿಗಳೇನು, ಅಂಡ್ ಬ್ರಹ್ಮಾಸ್ತ್ರದ ಶಕ್ತಿ ಏನು, ಅದು ಕೆಟ್ಟವರಿಗೆ ಸಿಕ್ಕಿದ್ರೆ ಏನಾಗಬಹುದು, ಅದನ್ನ ದುಷ್ಟರಿಂದ ರಕ್ಷಿಸೋದು ಹೇಗೆ ಅಂತ. ಸೊ ಲೆಟ್ಸ್ ಡಿಸ್ಕಸ್ ದ ಪಾಸಿಟಿವ್ಸ್. ಫಸ್ಟ್ ಪಾಸಿಟಿವ್ ಆಫ್ ದ ಸಿನಿಮಾ ಅಂದರೆ ಸ್ಟೋರಿ ಬೇಸ್. ಅಸ್ತ್ರಗಳು, ಅದರ ಶಕ್ತಿ ಮತ್ತು ಅದರ ಪ್ರಭಾವ ಹೇಗಿರುತ್ತೆ, ಹೇಗೆ ಅದನ್ನು ಕಾಪಾಡಿಕೊಳ್ಳೋದು, ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದೇ ನಿಜಕ್ಕೂ ಒಳ್ಳೆ ಪ್ಲಾಟ್. ಅಂಡ್ ಇದೇ ಪ್ಲಾಟ್ಗಳ ಮೇಲೇ ಮೆಜಾರಿಟಿ ಆಫ್ ದ ಹಾಲಿವುಡ್ ಅಥವಾ ಮಾರ್ವೆಲ್ ಸಿನಿಮಾಗಳು ಬಿಲ್ಟ್ ಆಗಿರೋದು. ಇದು ಕೂಡ ಇಂಡಿಯನ್ ಅವೆಂಜರ್ಸ್ ಥರ ಇದೆ ಸ್ಟೋರಿ ಲೈನಲ್ಲಿ, ಬಟ್ ಅದನ್ನು ನಿಜಕ್ಕೂ ನಮ್ಮ ಪುರಾಣಗಳಿಗೆ ಅಳವಡಿಸ್ಕೊಂಡಿರೋದು ಚೆನ್ನಾಗಿದೆ. ಆದರೆ ಅವೆಂಜರ್ಸ್ ರೇಂಜಲ್ಲಿ ಸ್ಕ್ರಿಪ್ಟ್ ವರ್ಕ್ ನಡೆದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಸೆಕೆಂಡ್ ಪಾಸಿಟಿವ್ ಅಂದರೆ ಆ್ಯಕ್ಟರ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಇದರಲ್ಲಿ ಆ್ಯಕ್ಟ್ ಮಾಡಿರುವಂತಹ ಎಲ್ಲರೂ ನಮಗೆ ಪರಿಚಿತರೆ, ಅಂಡ್ ಅವರ ಪೊಟೆನ್ಷಿಯಲ್ ನಮಗೆಲ್ಲ ಗೊತ್ತಿರೋದೆ. ಡೈರೆಕ್ಟರ್ ಅವರಿಗೆ ಕರೆಕ್ಟ್ ಆದಂತಹ ರೋಲ್ಸ್ಗಳನ್ನು ಕೊಟ್ಟಿರೋದಲ್ಲದೆ ಯಾವ ಕ್ಯಾರೆಕ್ಟರ್ಸ್ನ ಕೂಡ ತಗ್ಗದೇ ಇರೋ ಹಾಗೆ ಮೈಂಟೈನ್ ಮಾಡಿದ್ದಾರೆ. ರಣಬೀರ್ ಮತ್ತು ಆಲಿಯಾ, ಹೂ ಆ್ಯಕ್ಚುಲಿ ಹೇಟೆಡ್ ದ ಮೋಸ್ಟ್ ಬೈ ಸಮ್ ಪೀಪಲ್, ಯಾಕೆಂದರೆ ಅವರು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿರೋರು ಅಂತ. ಬಟ್ ಈಚ್ ಆ್ಯಂಡ್ ಎವ್ರಿ ಟೈಮ್ ಇವರಿಬ್ಬರ ಪರ್ಫಾರ್ಮೆನ್ಸಿಂದ ಎಲ್ಲರ ಬಾಯನ್ನು ಮುಚ್ಚಿಸ್ತಾರೆ, ಆ್ಯಂಡ್ ದೇರ್ ಕೆಮಿಸ್ಟ್ರಿ ಇನ್ ದ ಮೂವೀಸ್ ಎಕ್ಸಲೆಂಟ್. ಸಿನಿಮಾದ ಮತ್ತೊಂದು ಪಾಸಿಟಿವ್ಸ್ ಅಂದರೆ VFX ಆ್ಯಂಡ್ ಮ್ಯೂಸಿಕ್. ನಿಜಕ್ಕೂ ಇಂಥ ಪ್ರಯತ್ನಗಳು ಮತ್ತೆ ಮತ್ತೆ ಆದಾಗ ಮಾತ್ರ ನಮ್ಮಲ್ಲಿನ VFX ಅಥವಾ CG ವರ್ಕ್ಗಳು ಇನ್ನಷ್ಟು ಬೆಳಕಿಗೆ ಬರೋದು ಸಾಧ್ಯ. ಹನುಮಾನ್ ತೋರಿಸೋದ್ರಿಂದ ಸ್ಟಾರ್ಟ್ ಆಗಿ ದೇವಾದೇವ ಸಾಂಗಲ್ಲಿ ಬೆಂಕಿನ ತೋರಿಸೋದ್ರಿಂದ ಇಡೀ ಸಿನಿಮಾದಲ್ಲಿ VFX ಸಿಕ್ಕಾಪಟ್ಟೆ ಸೌಂಡ್ ಮಾಡಿದೆ. ಬಟ್ ಇದೇ ಬೆಸ್ಟ್ ಅಂತ ಹೇಳಿದ್ರೆ ಖಂಡಿತ ವಿ ಕ್ಯಾನ್ ಇಂಪ್ರೂವ್. ಕೆಲವು ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ VFX ಇನ್ನೂ ಚೆನ್ನಾಗಿ ಯೂಸ್ ಮಾಡ್ಬೋದಿತ್ತು, ಅದು ಬಿಟ್ಟರೆ ಮಸ್ತ್. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು, ಎಷ್ಟು ಆಪ್ಟ್ ಆಗಿದೆ ಸಿನಿಮಾಗೆ ಮ್ಯೂಸಿಕ್ ಅಂದರೆ, ಪ್ರತಿಯೊಂದು ಸೀನನ್ನ ನೀವು ಅನುಭವಿಸೋ ಹಾಗೆ ಮಾಡುತ್ತೆ BGM ಅಂಡ್ ಸಾಂಗ್ಸ್, ದೇ ಆರ್ ಎಕ್ಸ್ಟ್ರಾಡಿನರಿ. ಬಟ್ ಕೇಸರಿಯ ಸಾಂಗ್ನ ಪ್ಲೇಸ್ಮೆಂಟ್ ಸಿನಿಮಾ ಸ್ಲೋ ಇದ್ದಾಗ ಬರುತ್ತೆ, ಅದು ಬಿಟ್ಟರೆ ರೆಸ್ಟ್ ಆರ್ ಗುಡ್. ಅಂಡ್ ಇನ್ನೊಂದು ಪಾಸಿಟಿವ್ ಅಂದರೆ ಅದು ಖಂಡಿತ ಕೆಲವು ಸೀನ್ಗಳನ್ನು ಬರ್ಕೊಂಡಿರುವಂತಹ ರೀತಿ, ಅಂಡ್ ಅದು ಕೊಡುವಂತಹ ಲೀಡ್. ಶಾರುಖ್ ಖಾನ್ ಅವರಿಂದ ಸಿಗುವಂತಹ ಲೀಡು ವಿಲನ್ಸ್ಗೆ ಮತ್ತು ಹೀರೋ ಇಬ್ಬರಿಗೂ ಯೂಸ್ ಆಗುತ್ತೆ. ಸೊ ಸ್ಟೋರಿ ಬಿಗಿನ್ಸ್ ಫ್ರಮ್ ದೇರ್. ಅಂಡ್ ನಾಗಾರ್ಜುನ ಎಪಿಸೋಡ್ ಕೂಡ ಅಷ್ಟೇ ಗೂಸ್ ಬಂಪ್ಸ್ ಬರುವಂತಹ ಮೂಮೆಂಟ್. ಅಂಡ್ ದ ಇಂಟರ್ವಲ್ ಬ್ಯಾಂಕ್, ಅಂಡ್ ಮೊದಲೇ ಮೆನ್ಷನ್ ಮಾಡಿದ ಹಾಗೆ ದೇವಾದೇವ ಸಾಂಗು. ಇನ್ನು ನೆಗೆಟಿವ್ಸ್, ಆಸ್ ಎ ಸೆಡ್ ಸಿನಿಮಾದಲ್ಲಿ ಫ್ಲಾಸ್ ಕೂಡ ಅಷ್ಟೇ ಎದ್ದು ಕಾಣುತ್ತೆ. ಮೊದಲನೇದಾಗಿ ಡೈಲಾಗ್ಸ್, ಸ್ಟಾರ್ಟಿಂಗಲ್ಲಿ ಡೈಲಾಗ್ಸ್ ಚೆನ್ನಾಗಿದೆ ವಿತ್ ಆಲಿಯಾ ಮತ್ತು ಲವ್ ಎಪಿಸೋಡ್ಸ್ಗಳಲ್ಲಿ, ಬಟ್ ಸೆಕೆಂಡ್ ಹಾಫಲ್ಲಿ ಅಮಿತಾಬ್ ಬಚ್ಚನ್ಗೂ ರಣಬೀರ್ ಅವರಿಗೂ ನಡುವೆ ಬರುವಂತಹ ಸಂಭಾಷಣೆ ಆಗಲಿ ಅಥವಾ ವೆನ್ ಹಿ ರಿಯಲೈಸಸ್ ದ ಸೂಪರ್ ಪವರ್, ಅವನ ಏನೇನು ಅಂತ ತೋರಿಸೋದ್ರಲ್ಲಿ ಸ್ವಲ್ಪ ಮಿಸ್ ಆಗಿದೆ ಅಂತ ಅನ್ನಿಸ್ತು. ಅಷ್ಟೇ ಅಲ್ಲ, ಇಡೀ ಸಿನಿಮಾ ನಿಂತಿರೋದು ಬ್ರಹ್ಮಾಸ್ತ್ರದ ಜೊತೆ ಜೊತೆಗೆ ಆಲಿಯಾ ಆ್ಯಂಡ್ ರಣಬೀರ್ ಲವ್ ಸ್ಟೋರಿ. ಬಟ್ ಇಲ್ಲಿ ಆ ಲವ್ ಸ್ಟೋರಿ ಅಷ್ಟು ಎಮೋಷನಲಿ ಕನೆಕ್ಟ್ ಆಗಲಿಲ್ಲ. ದೇ ಹ್ಯಾವ್ ಡೆಫಿನೆಟ್ಲಿ ಟ್ರೈಡ್ ಅವರ ಲವ್ ಸ್ಟೋರಿ ಅಥವಾ ಎಮೋಷನ್ಸ್ನ ತೋರಿಸೋದಕ್ಕೆ, ಬಟ್ ಎಫೆಕ್ಟಿವ್ ಆಗಿರಬೇಕಿತ್ತು. ಆ್ಯಂಡ್ ದ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ, ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿನ ಕೇಳಿದ ಮೇಲೆ ಅದರಿಂದ ಬರೀ ವಿಷಯ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದರಿಂದ ಒಂದು ಎಮೋಷನ್ ಕ್ರಿಯೇಟ್ ಆಗಬೇಕು, ಆಗ ಅದಕ್ಕೆ ತೂಕ ಜಾಸ್ತಿ ಆಗುತ್ತೆ. ಬಟ್ ಇಲ್ಲಿ ವಿಷಯ ಮಾತ್ರ ಕನ್ವೆ ಆಗುತ್ತೆ. ಇದೆಲ್ಲ ಒಟ್ಟಾರೆ ಸೇರಿಸಿದ್ರೆ ನೆಗೆಟಿವ್ ಅಂದರೆ ಖಂಡಿತ ಅದು ಸ್ಕ್ರೀನ್ ಪ್ಲೇಯಲ್ಲಿ ನಿಂತಿದೆ ಅಂತ ಗೊತ್ತಾಗುತ್ತೆ. ಆಗಲೇ ಹೇಳಿದಾಗೆ ಫಸ್ಟ್ ಹಾಫಲ್ಲಿ ಇದ್ದಂತಹ ಸ್ಕ್ರೀನ್ ಪ್ಲೇ ಸಖತ್ತಾಗಿತ್ತು, ಕ್ರಿಯೇಟಿಂಗ್ ವರ್ಲ್ಡ್, ಒಂದಕ್ಕೂ ಮತ್ತೊಂದಕ್ಕೂ ಲೀಡ್ ಕೊಡೋದು ಹೀಗೆ. ಬಟ್ ಆ್ಯಕ್ಚುಲ್ ಆಗಿ ಸೆಕೆಂಡ್ ಹಾಫಲ್ಲಿ ಅದೇ ಸ್ಕ್ರೀನ್ ಪ್ಲೇ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡಿದ್ದರೆ ಈ ಸಿನಿಮಾ ಬೇರೆ ಲೆವೆಲಲ್ಲಿ ಇರ್ತಿತ್ತು. ಸೊ ಓವರ್ಆಲ್ ಸಿನಿಮಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟರು, ಇನ್ನೂ ಏನೋ ಬೇಕಿತ್ತಲ್ಲ ಅಂತ ಅನಿಸೋ ರೀತಿ ಮಾಡುತ್ತೆ. ಬಟ್ ಇಟ್ ಈಸ್ ರಿಯಲಿ ಗುಡ್ ಟ್ರೈ, ಇಂಥ ಪ್ರಯತ್ನಗಳು ನಡೀಬೇಕು, ಆಗಲೇ ವಿ ವಿಲ್ ಗೆಟ್ ಎ ಗುಡ್ ಶೇಪ್. ಕೆತ್ತೋ ಕಲ್ಲೆಲ್ಲ ಶಿಲ್ಪ ಆಗಿ ದೇವ್ರ ಗುಡಿ ಸೇರಲ್ಲ, ಆದರೆ ಅಲ್ಲಿನ ಕಂಬಗಳ ಕೆತ್ತನೆ ಆಗಿ ಮುಂದೆ ಅದ್ಭುತ ಶಿಲ್ಪ ಇದೆ ಅನ್ನುವಂತಹ ಅನಾವರಣ ಕೊಡುತ್ತೆ. ಸೊ ವಿ ಮಸ್ಟ್ ಟ್ರೈ ಮೋರ್ ಇನ್ ದಿಸ್ ಜಾನರ್ ಟು ಗೆಟ್ ದ ಪರ್ಫೆಕ್ಟ್ ಶೇಪ್. ಸೈನಿಂಗ್ ಆಫ್, ಮನು.